ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಭದ್ರಾ ಮೇಲ್ದಂಡೆ ಯೋಜನೆಯ ವಿವಿಧ ಹಂತಗಳನ್ನು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರೊಡನೆ ವೀಕ್ಷಿಸಿದ ಮಾಜಿ ಸಚಿವ ಟಿವಿ ಜಯಚಂದ್ರ. ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅನಾರೋಗ್ಯಗೊಂಡಿದ್ದ ಮಾಜಿ ಮುಖ್ಯಮಂತ್ರಿ ನಿಜಲಿಂಗಪ್ಪನವರನ್ನು ಭೇಟಿ ಮಾಡಿದ್ದಾಗ ಚಿತ್ರದುರ್ಗಕ್ಕೆ ಕುಡಿಯುವ ನೀರನ್ನು ಒದಗಿಸಲು ಭದ್ರಾ ಮೇಲ್ದಂಡೆ ಯೋಜನೆ ಅತ್ಯವಶ್ಯಕವಾಗಿದ್ದು ಆ ಯೋಜನೆಯನ್ನು ಕಾರ್ಯರೂಪಗೊಳಿಸಿ ಅದು ನನ್ನ ಕಟ್ಟಕಡೆಯ ಆಸೆ ಎಂದು ತಿಳಿಸಿದರು. ಎಸ್ಎಂ ಕೃಷ್ಣ ಯೋಜನೆ ಈಡೇರಿಸುವ ಸಲುವಾಗಿ ಆಡಳಿತಾತ್ಮಕ ಅನುಮೋದನೆ ನೀಡುವಲ್ಲಿ ಮೊದಲಿಗರು. ನಂತರ ಧರ್ಮಸಿಂಗ್ ಮುಖ್ಯಮಂತ್ರಿಯಾಗಿದ್ದಾಗ ನೀರಾವರಿ ತಜ್ಞ ಕೆಸಿ ರೆಡ್ಡಿಯವರನ್ನು ನೇಮಿಸಿ ಯೋಜನೆಗಳ ರೂಪುರೇಷೆಗಳನ್ನು ಪಡೆದರು. ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಶಂಕುಸ್ಥಾಪನೆ ನೆರವೇರಿಸಿ ಹಣ ಬಿಡುಗಡೆ ಮಾಡಿದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಹಾಗೂ ಶಾಸಕ ಬಿಜಿ ಗೋವಿಂದಪ್ಪ ಯೋಜನೆ ಕಾಮಗಾರಿ ತ್ವರಿತಗತಿಯಲ್ಲಿ ನಡೆಸಲು ಶ್ರಮಿಸಿದ ಪರಿಣಾಮ ಇಂದು ವಾಣಿ ವಿಲಾಸ ಸಾಗರಕ್ಕೆ ನೀರು ಹರಿಯುತ್ತಿದೆ ಎಂದು ಮಾಜಿ ಸಚಿವ ಟಿಬಿ ಜಯಚಂದ್ರ ದಿನಾಂಕ 14/10/2019 ಭದ್ರಾ ಮೇಲ್ದಂಡೆ ಯೋಜನೆಗಳ ವಿವಿಧ ಹಂತಗಳನ್ನು ವೀಕ್ಷಿಸಿದ ಸಂದರ್ಭದಲ್ಲಿ ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ಹೆಬ್ಬೂರು ರೈಲ್ವೆ ಜಂಕ್ಷನ್ ಮಳೆಗಾಲದ ಪ್ರಯುಕ್ತ ಕಾಮಗಾರಿ ವಿಳಂಬಗೊಂಡಿದ್ದು ಕೇವಲ 700 ಕ್ಯೂಸೆಕ್ ನೀರು ಮಾತ್ರ ಪ್ರತಿದಿನ ಜಲಾಶಯಕ್ಕೆ ಹರಿಯುತ್ತಿದೆ. ಕಾಮಗಾರಿ ಪೂರ್ಣಗೊಂಡ ನಂತರ 2800 ಕ್ಯೂಸೆಕ್ ನೀರು ಪ್ರತಿದಿನ ಹರಿಯಲಿದೆ ಎಂದು ತಿಳಿಸಿದರು. ಶಾಂತಿಪುರದಲ್ಲಿರುವ ಲಿಫ್ಟ್ 1 ಹಾಗೂ ಬೆಟ್ಟದ ತಾವರೆ ಬಳಿ ಇರುವ ಲಿಫ್ಟ್ 2 ಎರಡನ್ನೂ ವೀಕ್ಷಿಸಿದ ನಂತರ ಚಿಕ್ಕನಾಯಕನಹಳ್ಳಿ ಮಾರ್ಗವಾಗಿ ಶಿರಾದ ಕಳ್ಳಂಬೆಳ್ಳ ಹಾಗೂ ತಾಲೂಕಿನ ಕೆರೆಗಳಿಗೆ ಈ ಒಂದು ಯೋಜನೆಯಿಂದ 2.4 TMT ನೀರು ಹರಿಸಲಾಗುವುದು ಎಂದು ತಿಳಿಸಿದರು. ಸರ್ವೆ ಕಾರ್ಯ ಮುಗಿದಿದ್ದು ಭೂಸ್ವಾಧೀನ ಪ್ರಕ್ರಿಯೆ ಬಾಕಿ ಇದ್ದು ಸಂಬಂಧಪಟ್ಟ ರೈತರು ಹಾಗೂ ಎಲ್ಲ ಇಲಾಖೆಯವರು ರಾಜಕಾರಣಿಗಳ ಸಂಪೂರ್ಣ ಸಹಕಾರ ಇದ್ದರೆ ತ್ವರಿತ ತರಗತಿಯಲ್ಲಿ ಕಾಮಗಾರಿ ಸಂಪೂರ್ಣಗೊಂಡು 2 ವರ್ಷದೊಳಗೆ ನೀರು ಹರಿಸಬಹುದೆಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಪಿಆರ್ ಮಂಜುನಾಥ್, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಟರಾಜು, ಮಾಜಿ ನಗರಸಭೆ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ಕೆಪಿಸಿಸಿ ಸದಸ್ಯರಾದ ಅಬ್ದುಲ್ಲಾ, ಕಾಂಗ್ರೆಸ್ ಮುಖಂಡರುಗಳಾದ ಸಚಿನ್, ಎಚ್ಎಲ್ ರಂಗನಾಥ್, ನರಸಿಂಹಯ್ಯ, ಹಾಲುಂಡೇಗೌಡ, ಗೋಣಿಹಳ್ಳಿ ದೇವರಾಜು, ಮದಲೂರು ನರಸಿಂಹಮೂರ್ತಿ, ಹನುಮಂತಗೌಡ, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಶಶಿಧರ್ ಗೌಡ, ಸತ್ಯನಾರಾಯಣ, ಡಿಸಿ ಅಶೋಕ್, ಅಜಯ್, ಮುಸುಗ್ಲುಕೋಟೆ ತಿಪ್ಪೇಸ್ವಾಮಿ, ಉಮೇಶ್, ಹಾರುಗೆರೆ ಮಹೇಶ, ಗುರುಮೂರ್ತಿ, ಕೆಡಿಪಿ ಸದಸ್ಯ ಕಲ್ಲುಕೋಟೆ ದೇವರಾಜು, ದೊಡ್ಡಗುಳ ರಾಜಣ್ಣ, ಗಂಗಾಧರ್, ಬುರಾನ್, ಅಜರ್ ಮುಂತಾದವರು ಉಪಸ್ಥಿತರಿದ್ದರು. ಶಂಕರ್ ನಾರಾಯಣ್ ಕನ್ಸ್ಟ್ರಕ್ಷನ್ಸ್ ಅಂತಕ್ಕಂಥವ್ರಿಗೆ ಇದನ್ನ ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ಅವ್ರ ಕೆಲಸನ ಇಂಜಿನಿಯರ್ಗಳ ಸಹಕಾರದಿಂದ ಮಾಡಿದ್ರು. ಎಷ್ಟು ಪ್ರೋಗ್ರೆಸ್ ಆಗ್ತಿತ್ತು ಅಂದ್ರೆ ಒಂದು ದಿನಕ್ಕೆ ಕೇವಲ 3-4 ಇಂಚು ಆಗಿ 7.5 ಕಿಲೋಮೀಟರ್ ಆಗೋದಕ್ಕೋಸ್ಕರ ಇಷ್ಟು ತಡ ಆಯ್ತು. ಇದು ಈ 7.5 ಕಿಲೋಮೀಟರ್ನಲ್ಲಿ ಹೋಗ್ಬೇಕಾದಾಗ ಅದು ಹೋಗ್ಬೇಕಾದಾಗ ಅದ್ರ ಮೇಲ್ಗಡೆ ಕೆರೆನೂ ಕೂಡ ಇದೆ, ಕೆರೆ ನೀರು ಕೂಡ ಇದೆ. ಆದ್ರೂ ಕೂಡ ಎಲ್ಲೂ ಕೂಡ ಒಂದು ತೊಟ್ಟು ಸೋರದ ರೀತಿಯಲ್ಲಿ ಅದನ್ನ ಪ್ಯಾಕ್ ಮಾಡ್ಕೊಂಡು ಅದನ್ನ ಇದು ಮಾಡಿರ್ತಕ್ಕಂಥದ್ದು. ಇದು ಒಂದು ದೊಡ್ಡ ಅಸಾಧ್ಯವಾಗಿರ್ತಕ್ಕಂಥ ಕೆಲಸವನ್ನು ಸಾಧ್ಯವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಇಂಜಿನಿಯರ್ಗಳು. ನಾನು ಈ ಸಂದರ್ಭದಲ್ಲಿ ಎಲ್ಲ ಇಂಜಿನಿಯರ್ಗಳು ಕೂಡ ನಡೆಸ್ತೇನೆ, ಆಡಳಿತ ಮಾಡ್ತಕ್ಕಂಥವರೆಲ್ಲರನ್ನು ಕೂಡ ನೆನೆಸ್ತೇನೆ. ಅದರ ಭಾಳ ಮುಖ್ಯವಾಗಿ ಈ ಚಲುರಾಜ್ ಅಂತ ಚೀಫ್ ಇಂಜಿನಿಯರ್ ರಿಟೈರ್ ಆದರು, ಅವರು ಹೊಸೂರ್ಗ ತಾಲೂಕಿನವರು, ನಮ್ಮ ತಾಲೂಕಿನಲ್ಲಿ ಸಂಬಂಧ ಇದೆ. ಅವರು ಭಾಳ ಸೂಪರಿಂಟ್ ಇಂಜಿನಿಯರ್ ಆದಾಗಲಿಂದಲೂ ಕೂಡ ಡೆಡಿಕೇಟ್ ಮಾಡಿ ಅದಕ್ಕೆ ಚಾಲನೆಯನ್ನು ನೀಡಿ ಸುರಂಗನ ಮುಗಿಸುವಂಥ ಕೆಲಸ ಮಾಡಿದ್ರು. ಈ ಸುರಂಗದಲ್ಲಿ ಈ ಕಗ್ಗಂಟಾಗಿದ್ದಂಥ ಸುರಂಗ ಮುಗಿದ ಮೇಲೆ ಇನ್ಯಾವುದೇ ರೀತಿಯಾದ ತೊಂದರೆ ಇಲ್ಲ. ರೈಲ್ವೆದು ಒಂದು ಲೈನು ಒಂದು ಕೆಲಸ ಪೂರ್ಣ ಆಗಿಬಿಟ್ರೆ ಸಂಪೂರ್ಣವಾಗಿ ಸುಮಾರು 3,500 ಕ್ಯೂಸೆಕ್ಸ್ ನೀರು ಇದಕ್ಕೆ ಅಂದರೆ 4 ಪಂಪ್ನಿಂದ ಬರತಕ್ಕಂಥ ನೀರು ಅಂದರೆ ಎಷ್ಟು ಅಂತಂದರೆ 4 ಪಂಪ್ ಅಂದರೆ ಹೆಚ್ಚು ಕಡಿಮೆ 8,000 HP ನೀರು ಪಂಪ್ ಆಗ್ತದೆ. ಸೊ ಹಾಗಾಗಿ ಇದು ತಾತ್ಕಾಲಿಕವಾಗಿ ಮಾಡಿರ್ತಕ್ಕಂಥದ್ದು. ಯೋಜನೆ ಪೂರ್ಣ ಆಗಬೇಕಾದಾಗ ಇನ್ನು ಕೆಲವು ದಿವಸ ಬೇಕಾಗ್ತದೆ. ನಮಗೆ ತುಂಗದಿಂದ ನೀರನ್ನು ಭದ್ರಕ್ಕೆ ತರತಕ್ಕಂಥದ್ದು ಕೆಲಸನೂ ಕೂಡ ನಡೀತಾ ಇದೆ. ಮಳೆಗಾಲ ಆಗಿರೋದ್ರಿಂದ ಅದು ನಿಂತಿದೆ, ಅದು ಆಗಬೇಕು. ಮತ್ತು ರೈಲ್ವೆದು ಆದಮೇಲೆ ಬಹುಶಃ ಇನ್ನು 1 ವರ್ಷದಲ್ಲಿ ಪರಿಪೂರ್ಣವಾಗಿ ಯೋಜನೆ ಪೂರ್ಣ ಆಗ್ತದೆ, ನೀರು ಹರಿಬೋದು. ಚಿತ್ರದುರ್ಗ ನಾಲೆಗಂತ ನೀರು ಹೋಗ್ತದೆ, ಆದರೆ ತುಮಕೂರು ನಾಲೆ ಈಗ ಟೆಂಡರ್ ಆಗಿದೆ,
ತುಮಕೂರು ನಾಲೆ ಅಂದ್ರೆ ಅದು ಅರ್ಥಾತ್ ಸಿರಾ ನಾಲೆ ಅಂತ, ಅದು ಟೆಂಡರ್ ಆಗಿದೆ. ಸುಮಾರು 350 ಕೋಟಿಗೆ ಟೆಂಡರ್ ಆಗಿದೆ. ಚಿಕ್ಕನಾಯ್ಕನಹಳ್ಳಿ ಬಾರ್ಡರ್ ಇಂದ ಸಿರಾ ಬುಕ್ಕಾಪಟ್ಟಣ ಅಂತ ಹಾಕ್ತಾರೆ ಅವರಿಗೂ ಕೂಡ, ಅದು ಟೆಂಡರ್ ಆಗಿದೆ. ಈ ಕಾಮಗಾರಿ ಪ್ರಾರಂಭ ಆಗ್ತದೆ. ರೈತರ ಸಹಕಾರ, ಸರ್ಕಾರ ಸಹಕಾರ ಎಲ್ಲರದ್ದು ಇದ್ರೆ ಅದು ಯೋಜನೆಯನ್ನು ಮುಗಿಸೋದಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಇದು ಒಂದು ನಮಗೆ ನೋಡೋದಕ್ಕೆ ಹಿಂಗೆ ಕಾಣುತ್ತೆ. ಇದರಲ್ಲಿ ಒಂದು ಲೋಡ್ ಲಾರಿ ಲಾರಿನೂ ಸಹಿತ ಪಾಸ್ ಆಗ್ತಾ ಇತ್ತು. ಸುಮಾರು ಡಯಾಮೀಟರ್ 24-25 ಅಡಿ ಡಯಾಮೀಟರ್ ಇರ್ತಕ್ಕಂಥ ಟನಲ್. ಹೆಸರು ರಾಕೇಶ್ ಅಂತೇಳಿ. ಇಲ್ಲ ಇನ್ನೇರು ಈ ವರ್ಕು ನಾವೇ ನೋಡ್ಕೊಂತ ಇದ್ದಿದ್ದ. ಡಯಾಮೀಟರ್ ಎಷ್ಟು ಸರ್? 7.25 ಅಡಿ ಬರುತ್ತೆ. ಸರ್ ಇದು ಬೇರೆ ಸರ್? 80 ಕ್ಯೂಸೆಕ್ ನೀರು ಹರಿಸ್ತೇವೆ. 80 ಕ್ಯೂಮೆಕ್ಸ್ ಆದ್ರೆ 3,000 ಆಗುತ್ತೆ. ಇಲ್ಲಿ 5 ಪಂಪ್ಗಳಿದೆ. 5 ಪಂಪ್ಗಳಲ್ಲಿ 4 ಯಾವಾಗಲೂ ಕೂಡ ನಿರಂತರವಾಗಿ ನಡೀತಾ ಇರ್ತದೆ. 1 ಸ್ಪೇರ್ ಆಗಿರ್ತದೆ. ಏನಾದ್ರು ಮಿಷಿನರಿ ಅಥವಾ ಇನ್ನೊಂದು ಪ್ರಾಬ್ಲಮ್ ಬಂತು ಅಂದ್ರೆ ಕಂಟಿನ್ಯೂಸ್ ಆಗಿ ನೀರು ಹೋಗೋದಕ್ಕೋಸ್ಕರ 4 ಚಾಲು ಇಡ್ತಾರೆ. ಸೊ ಹಾಗಾಗಿ ಈಗ ತಾತ್ಕಾಲಿಕವಾಗಿ 1 ಮಾತ್ರ ನೀರು ಪಂಪ್ ಆಗ್ತಾ ಇರ್ತಕ್ಕಂಥದ್ದು. 1 ನೀರು ಹೋಗ್ತಾ ಇದೆ. ಅಲ್ಲಿ ಮುಂದೆ ಏನೋ ರೈಲ್ವೆ ಇದೆ, ಅಡಿನಲ್ಲಿ ಏನು ತೊಂದರೆ ಇದೆ, ಅದನ್ನು ನಿವಾರಣೆ ಆಗೋವರೆಗೂ ಕೂಡ ಈ ರೀತಿಯಾಗಿ ತಾತ್ಕಾಲಿಕವಾಗಿ ನೀರು ಹೋಗ್ತದೆ. ಕಾಮಗಾರಿ ಮುಗಿದ ಮೇಲೆ ಬಹುಶಃ ಮುಂದಿನ ವರ್ಷಕ್ಕೆ ನಾವು ಸಂಪೂರ್ಣವಾಗಿ ನೀರನ್ನು ಹರಿಸೋದಕ್ಕೆ ಸಾಧ್ಯ ಆಗ್ತದೆ. ಇದು ಇದನ್ನ ಎಲ್ಲರೂ ಕೂಡ ಅಪಾಸ್ಯ ಮಾಡ್ತಾ ಇದ್ರು. ನೀರನ್ನ ಲಿಫ್ಟ್ ಮಾಡಕ್ ಆಗೋದಿಲ್ಲ, ಎಲ್ಲಿ ಸಾಧ್ಯ ಆಗ್ತದೆ ಅಂತೇಳಿ ಎಲ್ಲರೂ ಕೂಡ ಅಪಾಸ್ಯ ಮಾಡ್ತಿದ್ರು. ಬುದ್ಧಿವಂತರಾಗಿರ್ತಕ್ಕಂಥವ್ರು ಕೂಡ, ಇಂಜಿನಿಯರ್ಸ್ ಕೂಡ ಅಪಾಸ್ಯ ಮಾಡ್ತಾ ಇದ್ರು. ಆದ್ರೆ ಎಲ್ಲ ಒಂದು ಕಡೆಗೆ ಇವತ್ತು ತಾಂತ್ರಿಕತೆ ಏನು ಅಂತ ಹೇಳಿದ್ರೆ ಒಂದೊಂದು ಪಂಪ್ನಲ್ಲಿ ಕೂಡ 1,850 12 HP ನೀರು ಪಂಪ್ ಆಗ್ತಾ ಇರ್ತಕ್ಕಂಥದ್ದು. ಇದು ಎರಡನೇ ಲಿಫ್ಟ್. ಇದು ಮೊದಲನೇ ಲಿಫ್ಟ್ ಇಂದ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗ್ತದೆ. ಎರಡನೇ ಲಿಫ್ಟ್ ನ ಈ ಲಿಫ್ಟ್ ಸಾಧ್ಯವೇ ಇಲ್ಲ ಅಂತ ಹೇಳಿ ವಾದ ಮಾಡ್ತಿದ್ರು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನಮಗೆ ಡೆಡಿಕೇಟೆಡ್ ಪವರ್, ಅದಕ್ಕೆ ಪವರ್ ಬಹಳ ಮುಖ್ಯ ಇತ್ತು. ಅದನ್ನ ಯುದ್ಧ ಚಕ್ಕಿಯನ್ನ ಇಲ್ಲೇ ತಯಾರು ಮಾಡಿ ಇದೇ ಯೋಜನೆಗೆ ಮೀಸಲಾಗಿಟ್ಕೊಂಡು ಯೋಜನೆ ಮಾಡ್ತಾ ಇರೋದ್ರಿಂದ ಕಾಮಗಾರಿ ನಿರಂತರವಾಗಿ ನಡೆಯೋದ್ರ ಜೊತೆಗೆ ನೀರು ಕೂಡ ಸರಾಗವಾಗಿ ಪ್ರತಿ ದಿವಸನೂ ಕೂಡ ಹರಿಯೋದಕ್ಕೆ ಸಾಧ್ಯ ಆಗ್ತದೆ. ಇದು ಶಾಂತಿಪುರ ಲಿಫ್ಟ್ ಇರಿಗೇಷನ್ ಅಂತಕ್ಕಂಥದ್ದು. ಇದು ಮೊದಲನೇ ಲಿಫ್ಟ್ ಸುಮಾರು 51 ಮೀಟರ್. 51 ಮೀಟರ್ ಸುಮಾರು 160-170 ಅಡಿವರೆಗೂ ಕೂಡ ಲಿಫ್ಟ್ ಆಗ್ತದೆ. ಡ್ಯಾಮಿಂದ ಬಂದಂಥ ನೇರವಾಗಿ ನೀರನ್ನು ಮೊದಲನೇದಾಗಿ ಲಿಫ್ಟ್ ಮಾಡಿ ಮೇಲೆ ಕಳಿಸ್ತಕ್ಕಂಥ ಇದು ಯೋಜನೆ. ಇದರಲ್ಲಿ 5 ಮೋಟರ್ನ ಅಳವಡಿಸಿದ್ದಾರೆ. ಆಸ್ಟ್ರಿಯಾ ಅಂತಕ್ಕಂಥ ದೇಶದಿಂದ ತಂದಿರತಕ್ಕಂಥ ಮೋಟರ್ಗಳು. ಒಂದೊಂದು ಮೋಟ್ರೂ 18,450 HP ಇರ್ತಕ್ಕಂಥದ್ದು. ಇಂಥದ್ದು 5 ಮೋಟ್ರ್ ಇದೆ ಅಂದರೆ 4 ಮೋಟ್ರ್ ಯಾವಾಗಲೂ ಕೂಡ ನಡೀತಾ ಇರ್ತದೆ. ಒಂದು ಸ್ಟ್ಯಾಂಡ್ ಬೈ ಆಗಿ, ಒಂದು ಹೆಚ್ಚುವರಿಯಾಗಿ ಇದಿಟ್ಕೊಂಡಿರ್ತಾರೆ. ಏನಾದ್ರು ಯಾವ್ದಾರ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಅದನ್ನು ಚಾಲು ಮಾಡ್ತಕ್ಕಂಥದ್ದು. ಮುಂದೆ ಹೋಗ್ತಕ್ಕಂಥ ನೀರು ಯಾವಾಗಲೂ ಕೂಡ ಸರಾಗವಾಗಿ ಒಂದೇ ಲೆವೆಲ್ಗೆ ಹೋಗ್ಬೇಕು, ಒಂದೇ ಪ್ರಮಾಣದಲ್ಲಿ ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. 1 HP ಒಂದು ಮೋಟ್ರು ಎಷ್ಟೊಂದ್ರೆ ಸುಮಾರು 700-750 ಕ್ಯೂಸೆಕ್ಸ್ ನೀರನ್ನು ಆಚೆಗೆ ಎಳೀತದೆ. ಅಲ್ಲಿಗೆ ಇದು ನಮ್ಮದು ಡ್ಯಾಮ್ ಇರ್ತಕ್ಕಂಥದ್ದು ಸುಮಾರು ಚಾನಲ್ ಇರ್ತಕ್ಕಂಥದ್ದು 3,000 ಕ್ಯೂಸೆಕ್ಸ್ನ ನೀರನ್ನ ಡ್ರಾ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಸೊ ಅದಕ್ಕೆ ಆವ್ರೇಜ್ ಅಂದರೆ 700 ಅಂದರೆ 2,800 ಕ್ಯೂಸೆಕ್ಸ್ನ ನೀರನ್ನ ಪಂಪ್ ಮಾಡ್ತಕ್ಕಂಥದ್ದು. ಕಂಟಿನ್ಯೂಸ್ ಪವರ್ಗೆ ಈಗ ಹೋಗಿ ಕೆಳಗೆ ನೋಡೋಣ. ಅಲ್ಲಿ ಒಂದು ಸ್ಟೇಷನ್ನು 2 ಸ್ಟೇಷನ್ ಮಾಡಿದೆ. ಬೆಟ್ಟದ ತವರೆಕೆರೆ ಹತ್ರ ಒಂದು, ಇಲ್ಲೊಂದು. ಇದಕ್ಕೆ ಬೇಕಾಗ್ತಕ್ಕಂಥ ವಿದ್ಯುತ್ ಶಕ್ತಿನ ಸಂಪೂರ್ಣವಾಗಿ ಇಲ್ಲಿಂದಲೇ ಕನೆಕ್ಟ್ ಮಾಡ್ತಕ್ಕಂಥ ಸಪ್ಲೈ ಇದೆ. ಅದನ್ನೇ ನಾವು ಯಾವಾಗಲೂ ಕೂಡ ಹೇಳ್ತಕ್ಕಂಥದ್ದು, ಡೆಡಿಕೇಟೆಡ್ ಸಪ್ಲೈ
ಡೆಡಿಕೇಟೆಡ್ ಪವರ್, ಬೇರೆ ಪವರ್ ಮೇಲೆ ನಂಬಂಗಿಲ್ಲ. ನಾವು ನೇರವಾಗಿ ಮೇನ್ ಟೆನ್ಷನ್ ಶರಾವತಿಯಿಂದ ಟ್ಯಾಪ್ ಮಾಡಿಕೊಂಡು ಇದನ್ನ ಸ್ಟೇಷನ್ಗೆ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಎಲೆಕ್ಟ್ರಿಕ್ ಸಪ್ಲೈ ಮಾಡ್ತಾ ಇರ್ತಕ್ಕಂಥ. ಟೋಟಲಿ ಎರಡು ಲಿಫ್ಟಿಂಗ್ ಸೇರ್ಬಿಟ್ಟು ಎಷ್ಟು ಮೀಟರ್ ಮೇಲೆ ಹೋಗುತ್ತೆ ಲಿಫ್ಟ್ ಆಗುತ್ತೆ? ಇದು ಇದು ಸುಮಾರು 51 ಮೀಟ್ರು, ಅದು ಒಂದು 45 ಮೀಟರ್. ಆವರೇಜ್ 100 ಮೀಟರ್ ಅಂತ ಇಟ್ಕೊಂಡ್ರೆ 300 ಅಡಿ 300 ಅಡಿ ಲಿಫ್ಟ್ ಮಾಡ್ತದೆ. 300 ಅಡಿ ಲಿಫ್ಟ್ ಮಾಡಿ ನಾವು ನೀರು ಕೊಡತಕ್ಕಂಥದ್ದು. ಹೌದು, ನ್ಯಾಚುರಲಿ ಫ್ಲೋ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇಲ್ಲಿಂದ ಲಿಫ್ಟ್ ಮಾಡಿ ಅಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಮೊದಲು ಲಿಫ್ಟಿಂಗ್ ಪ್ಲಾನ್ ಇರಲಿಲ್ಲ, ಏನಿತ್ತು ಮೊದಲು? ಮೊದಲು ಇದನ್ನೆಲ್ಲರೂ ಕೂಡ ನಾವು ಬಪ್ಪರ್ ಭದ್ರ ಬಗ್ಗೆ ಮಾತಾಡಿದ್ರೆ ಟೀಕೆ ಮಾಡೋರು, ಸುಳ್ಳು ಹೇಳ್ತಾರೆ, ಇದು ಆಗದೇ ಇಲ್ಲ ಅಂತೇಳಿ ವಿದ್ಯಾವಂತರುಗಳು ಹೇಳೋರು, ಇಂಜಿನಿಯರ್ಗಳು ಕೂಡ ಹೇಳೋರು. ಆದರೆ ಇಲ್ಲಿ ನಾನು ಇದು 5ನೇದೋ 6ನೇದೋ ಭೇಟಿ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು. ನಾವು ಏನು ಮಾಡ್ತಿದ್ವಿ ಅಂದರೆ ಈ ಥರ ಟೆಕ್ನಾಲಜಿ ಇದೆ ಅಂತೇಳಿ, ತಾಂತ್ರಿಕತೆ ಇದೆ ಅಂತಕ್ಕಂಥದ್ದನ್ನು ಬೇರೆ ಬೇರೆ ದೇಶಕ್ಕೆ ಹೋದಾಗ ಎಲ್ಲ ನಾವು ಅರ್ಥ ಮಾಡ್ಕೊತಿದ್ವಿ, ಬೇರೆ ಬೇರೆ ದೇಶದಲ್ಲಿ ನಡೆದಿರ್ತಕ್ಕಂಥದ್ದನ್ನೆಲ್ಲ ನಾವು ನೋಡಿದ್ವಿ. ಹಾಗಾಗಿ ನಾವು ಇಂಜಿನಿಯರ್ಗಳ ಹತ್ರ ಸೇರಿ ಈ ಥರ ಮಾಡೋಕ್ಕೆ ಸಾಧ್ಯ ಅಂತೇಳಿ ಮಾಡಿದ್ದು. ಭವಿಷ್ಯಕ್ಕೆ ಮೊದಲೆಲ್ಲದು ಕೂಡ ನನಗೆ ಒಂದೊಂದ್ಸರಿ ಇದನ್ನು ಪ್ರಾರಂಭ ಮಾಡಬೇಕಾದ ಸಂದರ್ಭ ಇಲ್ಲಿ ಬಂದಾಗ ಇಲ್ಲಿ ಮೀಟಿಂಗ್ ಮಾಡಿದಾಗ ನಮಗೆ ಭಯ ಆಗ್ತಾ ಇತ್ತು, ಏನಾಗೋಗುತ್ತೋ 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 ಅಂತೇಳಿ. ಇವತ್ತು ನನಗೆ ಆ ಭಯ ನಿವಾರಣೆ ಆಗಿ ಸರಿ ನಿಜವಾದ ನಮ್ಮ ಕನಸು ಇವತ್ತು ನನಸಿನ ದಿನ ಆಗಿದೆ. ಇದು ಕೆಲ್ಲೂರು ಬ್ಯಾರೇಜ್ ಅಂತೇಳಿ, ಇದು ಲಾಸ್ಟ್ ಪಾಯಿಂಟ್. ಇಲ್ಲಿ ಬರ್ತಕ್ಕಂಥ ನೀರೆಲ್ಲದೂ ಕೂಡ ವಾಣಿ ವಿಲಾಸಕ್ಕೆ ಹೋಗ್ತಾ ಇದೆ. ವಾಣಿ ವಿಲಾಸ ಇಲ್ಲಿಂದ ಸುಮಾರು 30 ಕಿಲೋಮೀಟರ್ ಆಗ್ತದೆ. ವಾಣಿ ವಿಲಾಸಕ್ಕೆ ನೀರು ಸುಮಾರು 700 ಕ್ಯೂಸೆಕ್ಸ್ ಅಲ್ಲಿ ಬರ್ತಾ ಇರ್ತಕ್ಕಂಥದ್ದು, ಮತ್ತು ದಾರಿಯಲ್ಲಿ ಬರ್ತಕ್ಕಂಥ ನೀರು ಸ್ವಲ್ಪ ಕೆರೆ ಕೂಡುಗಳೆಲ್ಲ ಆಗಿರೋದ್ರಿಂದ ಅದೆಲ್ಲದೂ ಸೇರಿ ಸುಮಾರು 1000 ಕ್ಯೂಸೆಕ್ಸ್ನಷ್ಟು ನೀರು ಹೋಗ್ತಾ ಇದೆ. ಬಹುಶಃ ಇದೇ ರೀತಿಯಾಗಿ ನಮಗೆ ಸುಮಾರು ಒಂದು 3-4 ತಿಂಗಳು ಕೂಡ ನೀರು ಹರಿಯೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ನಮ್ಗೆ ಈ ಸರಿ ಪುಣ್ಯ ಅಂತ ಹೇಳಿದ್ರೆ ಈಗ ಡ್ಯಾಮ್ಗೆ ಪ್ರತಿನಿತ್ಯ ಹೋಗ್ತಕ್ಕಂಥ ನೀರನ್ನ ಇನ್ಫ್ಲೋ ಅಷ್ಟೇ ಬರ್ತಾ ಇದೆ, ಡ್ಯಾಮಿಗೆ ನೀರು ಬರ್ತಾ ಇದೆ. ಸೊ ಹಾಗಾಗಿ ಎಕ್ಸಸ್ ನೀರೆಲ್ಲದೂ ಕೂಡ ಇವತ್ತು ಬರ್ತಾ ಇದೆ. ಡ್ಯಾಮ್ ನೀರೇನು ಖಾಲಿ ಆಗ್ತಾ ಇಲ್ಲ, ಡ್ಯಾಮ್ ನೀರು ಅಷ್ಟಕ್ಕೆ ಇದೆ, ಎಕ್ಸಸ್ ನೀರೆಲ್ಲದೂ ಕೂಡ ಇವತ್ತು ಹೊರಗಡೆ ಬರ್ತಾ ಇದೆ. ಅದು ಇದು ಸಕಾಲಿಕವಾಗಿ ಈ ಈ ಯೋಜನೆ ಈಗ ಚಾಲನೆಗೊಂಡಿರೋದ್ರಿಂದ ಹೆಚ್ಚು ನೀರು ಹೋಗ್ತಾ ಇರತಕ್ಕಂಥ ತುಂಬದ್ರಕ್ಕೆ ಹೋಗ್ತಕ್ಕಂಥ ನೀರು ಇರುತ್ತೆ, ಎಲ್ಲದೂ ಕೂಡ ಇವತ್ತು ವಾಣಿ ವಿಲಾಸ ಸೇರ್ತಾ ಇದೆ. ಪ್ರತಿ ವರ್ಷ ಹಿಂಗೆ ಇರುತ್ತೆ ಅಲ್ಲ. ಈಗ ಈ ವರ್ಷ ಇದು ಭದ್ರ ಅಪ್ಪರ್ ಭದ್ರ ನೀರು ಸೇರಿರೋದ್ರಿಂದ ಈ ಸರಿ ನೀರು ಹೋಗ್ತಾ ಇದೆ. ಸರ್ ಸರ್, ಇದು ಪ್ರಾಜೆಕ್ಟ್ ಇವ್ರದ್ದು ನಿಜಲಿಂಗಪ್ಪ ಇದ್ರಲ್ಲ, ಅವರು ಚಿತ್ರದುರ್ಗದ ಬರಗಾಲ ಇತ್ತಲ್ಲ ಆ ಟೈಮಲ್ಲಿ ಈ ಭದ್ರಾ ಮೇಲ್ದಂಡ ಯೋಜನೆ ಕನ್ಸು ಕಂಡ್ರಂತ. 1962-65 ಚುನಾವಣೆಯಲ್ಲಿ ಇಲ್ಲಿ ಇದೇ ಕ್ಷೇತ್ರದಿಂದ ನಿಜಲಿಂಗಪ್ಪನ ನಿಂತು ಸೋತರು. ಅದು ಅವತ್ತಿನಿಂದಲೂ ಕೂಡ ಇದು ಭದ್ರಾ ಮೇಲ್ದಂಡ ಯೋಜನೆ ನೀರು ತರಬೇಕು ಅಂತಕ್ಕಂಥದ್ದು ಕನಸಿತ್ತು, ಅದು ಚರ್ಚೆಯಲ್ಲೇ ಇತ್ತು. ಇದು ಬಚಾವತ್ ಅವಾರ್ಡ್ ತೀರ್ಪಿನಲ್ಲಿ ಒಂದು ಉಲ್ಲೇಖ ಆಯಿತು. ಏನಂತ ಹೇಳಿದ್ರೆ ಚಿತ್ರದುರ್ಗ ಮತ್ತು ತುಮಕೂರಿನ ಬರಗಾಲ ಪ್ರದೇಶಗಳಿಗೆ ನೀರು ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ, ಅದಕ್ಕೆ 10 TMC ನೀರನ್ನ ನಾವು ಅಲೊಕೇಶನ್ ಮಾಡ್ತಾ ಇದ್ದೀವಿ, ರಿಸರ್ವ್ ಮಾಡ್ತಾ ಇದ್ದೀವಿ. ಆ ಯೋಜನೆಯನ್ನ ರೂಪುರೇಷೆಗಳನ್ನ ವರ್ಕೌಟ್ ಮಾಡಿ ಅದನ್ನು ಮುಂದಿನ ಕ್ರಮ ತಗೋಬೇಕು ಅಂತೇಳಿ ಉಲ್ಲೇಖ ಆಯಿತು. ಅದಾದಮೇಲೆ ಸುಮಾರು ಅಲ್ಲಿಗಾಲೇ 67-68 ಅದು ತೀರ್ಪು ಬಂತು. 72 ಸನ್ಮಾನ್ಯ ದೇವರಾಜರ್ಸ್ ಚೀಫ್ ಮಿನಿಸ್ಟರ್ ಆದಾಗ ಆ ಯೋಜನೆಗೆ ಭದ್ರಾ ಮೇಲ್ದಂಡ ಯೋಜನೆಗೆ ಜಾರಿ ಆಗಬೇಕು, ಆದರೆ ಮುಖ್ಯಣ ತುಮಕೂರು ಮತ್ತು ಚಿತ್ರದುರ್ಗ ಭಾಗಗಳಿಗೆ ನೀರು ಕೊಡಬೇಕು ಅಂತಕ್ಕಂಥ ಹೋರಾಟ ಪ್ರಾರಂಭ ಆಯಿತು. ಆ
ಆಗಿರ್ಬೇಕಾದಾಗಲೇ ಸುಮಾರು ಒಂದು ಒಂದು 7-8 ಪ್ರಾಜೆಕ್ಟ್ ಆಯಿತು. ಚಿಕ್ಕಮಗಳೂರು ಹತ್ರ ಮಾಗುಂದಿ ಅಂತೇಳಿ, ಆ ಮಾಗುಂದಿ ಹತ್ರ ಡ್ಯಾಮ್ ಕಟ್ಟಿ ನೀರನ್ನ ಡೈವರ್ಟ್ ಮಾಡಬೇಕು ಅಂತೇಳಿ, ಆ ರೀತಿಯಾಗಿ ನಾನಾ ರೀತಿಯಾದಂಥ ಪ್ರಾಜೆಕ್ಟ್, 40 TMC, 45 TMC, 50 TMC ನೀರನ್ನ ಡೈವರ್ಟ್ ಮಾಡಬೇಕು ಅಂತೇಳಿ. ಅಲ್ಲಿ ಸಬ್ಮರ್ಷನ್ ತುಂಬ ಆಗ್ತಾ ಇತ್ತು. ಸಬ್ಮರ್ಷನ್ ತುಂಬ ಆಗುತ್ತೆ ಅಂದರೆ ಹೆಚ್ಚು ಕಡಿಮೆ ಚಿಕ್ಕಮಗಳೂರಿನ ಕಾಫಿ ಎಲ್ಲ ಎಸ್ಟೇಟ್ ಅಲ್ಲದೂ ಕೂಡ ಮುಳುಗೋಗ್ತಾ ಇತ್ತು. ಅದಕ್ಕೆ ಅವರಿಂದ ವಿರೋಧ ಬರ್ತಾ ಇತ್ತು. ಸೊ ಇದೆಲ್ಲ ಆದಮೇಲೆ 2000 ನಿಡ್ಲಿಂಗಪ್ಪನವರು 2000 ಇಸ್ವಿನಲ್ಲಿ ತೀರ್ಕೊತಾರೆ. ತೀರ್ಕೊಂಡಂಥ ಸಂದರ್ಭದಲ್ಲಿ ಅವತ್ತು ನಾನು ಚಿತ್ರದುರ್ಗದಲ್ಲೇ ಇದ್ದೆ. ನಾವು ತೀರ್ಕೊಂಡಿದ್ದು ಸಾಯಂಕಾಲ 5-6 ಗಂಟೆಗೆ ತೀರ್ಕೊಂಡಿದ್ದು ಅಂತ ಗೊತ್ತಾದ ತಕ್ಷಣ ನಾನು ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟ ಮೇಲೆ ಅವ್ರು ನಾನು ಅಲ್ಲೇ ನೀವು ಅಲ್ಲೇ ಇದ್ದು ಅದನ್ನು ವ್ಯವಸ್ಥಿತವಾಗಿ ನೋಡ್ಕೊಳ್ಳಿ ಅಧಿಕಾರಿಗಳೆಲ್ಲರೂ, ನಾನು ಬರ್ತೀನಿ ಬೆಳಿಗ್ಗೆ ಅಂತೇಳಿದರು. ಬೆಳಿಗ್ಗೆ SM ಕೃಷ್ಣಾರವರು ಮುಖ್ಯಮಂತ್ರಿಗಳು ಬಂದರು. ಬರೋ ಅಷ್ಟೊತ್ತಿಗೆ ನಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರುಗಳೆಲ್ಲ ಕೂಡ ಸೇರಿಕೊಂಡು ಅಲ್ಲಿ ನಾನು ಅವ್ರಿಗೆ ಪರೋಕ್ಷವಾಗಿ ಅವರೆಲ್ಲರಿಗೂ ಕೂಡ ಹೇಳಿದೆ, ಇದು ನಿಡ್ಲಿಂಗಪ್ಪನವ್ರ ಕನಸು ಭದ್ರಾ ಮೇಲ್ದಂಡೆ ಯೋಜನೆ ಆಗಲಿಲ್ಲ, ಮುಖ್ಯಮಂತ್ರಿಗಳ ಜೊತೆಗೆ ಇದನ್ನ ಸಮಸ್ಯೆ ಮುಂದಿಡಿ ಅಂತೇಳಿ ಹೇಳ್ತಾಗ ಮಾಧ್ಯಮದಲ್ಲೆಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ರು. ಆಗ SM ಕೃಷ್ಣಾರವರು ನಮ್ಮ ಕಡೆ ನೋಡಿ ಕೇಳಿದ್ರು ಏನು ಮಾಡಬೇಕು ಅಂತೇಳಿ. ಇದು ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ ಸರ್, ಯೋಜನೆ ಅಂತೂ ರೆಡಿ ಆಗ್ತಾ ಇದೆ ಅಂತ ಹೇಳಿ. ಆಗ ಅವರು ನನ್ನ ಮುಂದೆ ಕ್ಯಾಬಿನೆಟಲ್ಲಿ ಅದನ್ನು ತಗೊಂಡು ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಕ್ರಮ ತಗೋತೀನಿ ಅಂತೇಳಿ ಅವ್ರು ಹೇಳಿದ್ರು. ಮಾಧ್ಯಮದಲ್ಲೆಲ್ಲರಲ್ಲೂ ಕೂಡ ದೊಡ್ಡದಾಗಿ ನೀರೇ ಬಂದೇ ಬಿಡ್ತು ಅಂತಕ್ಕಂಥ ರೀತಿಯಲ್ಲಿ ಬೆಂಬಸ ಅಂತ ಕೆಲಸ ಮಾಡಿದೆ. ಅದಕ್ಕೆ ಅಲ್ಲಿಂದ ಚಾಲನೆ ಆಯಿತು. ಅದಾದ ಮೇಲೆ ಸುಮಾರು 2002-03 SM ಕೃಷ್ಣರವರು ಅದನ್ನ ಕ್ಯಾಬಿನೆಟ್ ತಂದು ಕ್ಯಾಬಿನೆಟಲ್ಲಿ 2013 ಕೋಟಿಗೆ ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಟ್ಟರು. ಫಸ್ಟ್ ಟೈಮ್ ಸರ್ವೆ ಆಗಿತ್ತು. ಇದು ಸುಮ್ಮನೆ ನಾನು ಹೇಳಲಿಲ್ಲ, 8-9 ಪ್ರಾಜೆಕ್ಟ್ ಅದು, ಯಾವ ಪ್ರಾಜೆಕ್ಟು ಕೂಡ ಸಕ್ಸಸ್ ಆಗಲಿಲ್ಲ ಹೇಳ್ತೀನಿ ನೋಡಿ. ಅದಾದಮೇಲೆ SM ಕೃಷ್ಣ ಬಂದ ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಟ್ಬಿಟ್ರು. ಕೊಟ್ಟಮೇಲೆ ಅದು ತಿರುಗಿ ಕಾಂಟ್ರವರ್ಸಿ ಆಯಿತು, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಕ್ಕಂಥದ್ದು. ಅದಾದಮೇಲೆ ಅಷ್ಟೊತ್ತಿಗೆ ಧರ್ಮಸಿಂಗ್ ಅವರು ಬಂದರು. ಧರ್ಮಸಿಂಗ್ ಅವರು ಬಂದಾಗ ನಮ್ದು ಅವಧಿ ಮುಗಿದ್ಮೇಲೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ಅವರು KC ರೆಡ್ಡಿಯವರ ಮುಂದೆ ಒಂದು ಸಮಿತಿಯನ್ನು ಮಾಡಿ, ತಜ್ಞರ ಸಮಿತಿಯನ್ನು ಮಾಡಿ ಅವ್ರ ಮುಂದೆ ಇಟ್ಟರು ಯಾವ ರೀತಿಯಾಗಿ ಜಾರಿ ಕೊಡಬೇಕು ಇದನ್ನ ಅಂತೇಳಿ. ಅವರು KC ರೆಡ್ಡಿಯವರು ಈ ಸಬ್ಮರ್ಷನ್ ಆಗುತ್ತೆ, ನೀರು ಮುಳುಗಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ರಕ್ಷಣೆ ಮಾಡಬೇಕು, ಜೊತೆಗೆ ಪರಿಸರ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಇದು. ಆಗ ನಮ್ಮ ವೈಯಕ್ತಿಕವಾದ ಒಂದು ಬೇಡಿಕೆ ಇಟ್ಟಿವಿ. ಇದನ್ನು ಮಾಗುಂದಿಯಿಂದಲೇ ಟನ್ನೆಲ್ ಮುಖೇನ ನೀರು ತಗೊಂಡೋದ್ರೆ 60 ಕಿಲೋಮೀಟರ್ ನೀರು ತಗೊಂಡೋಗ್ಬೇಕು ಅಂತೇಳಿ. 60 ಕಿಲೋಮೀಟರ್ ಟನ್ನೆಲ್ನ ನೀರು ತಗೊಂಡೋದ್ರೆ ಪರಿಸರಕ್ಕೂ ಹಾನಿಯಾಗೋದಿಲ್ಲ, ಯಾವ ತೊಂದರೆಯೂ ಆಗೋದಿಲ್ಲ ಅಂತ ಹೇಳಿದಾಗ ಅಲ್ಲಿ ಟನಲ್ ಅದು ಕಾಸ್ಟ್ಲಿ ಆಗ್ತದೆ, ನಮ್ಮಲ್ಲಿ ಅಷ್ಟೊಂದು ದುಡ್ಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಕೈಬಿಟ್ಟು ಅವರು ಒಂದು ಸಲಹೆ ನೀಡಿದರು. ಏನಂತ, ತುಂಗಾದಲ್ಲಿರ್ತಕ್ಕಂಥ ಸುಮಾರು 17 TMC ನೀರು ಎಕ್ಸಸ್ ನೀರಿದೆ ತುಂಗಾದಲ್ಲಿ. ತುಂಗಾ ನೀರನ್ನು ಭದ್ರಾಕ್ಕೆ ಲಿಫ್ಟ್ ಮಾಡ್ತಕ್ಕಂಥದ್ದು, ಭದ್ರಾದಲ್ಲೂ ಕೂಡ 13 TMC ಎಕ್ಸಸ್ ನೀರಿದೆ, ಅದನ್ನು 13 ಸೇರಿ ಒಟ್ಟು 30 TMC ಆಗುತ್ತೆ. ಅದನ್ನು ತಗೊಂಡು ಅದನ್ನು ಲಿಫ್ಟ್ ಮಾಡಿ ಈಗ ನಾವು ಇವತ್ತು ನೋಡಿದ್ವಲ್ಲ ಅಜ್ಜಂಪುರದ ಹತ್ರ ಅಲ್ಲಿ ಲಿಫ್ಟ್ ಮಾಡಿ ತಗೊಂಡೋಗೋದು ಅಂತ ಆಯಿತು. ಅದಾದಮೇಲೆ ಆಗ KC ರೆಡ್ಡಿಯವರು ವರದಿ ಕೊಟ್ಟಾಗ ನಮಗೆ ತುಮಕೂರು ಜಿಲ್ಲೆಗೆ 6.5 TMC ಮಾತ್ರ ಅಲೋಕೇಶನ್ ಇತ್ತು. 6.5 TMC ಅಲೋಕೇಶನ್ ಅಂತ ಹೇಳಿದ್ರೆ ಅದು ಎಲ್ಲಿಗೆ ಬರ್ತಿತ್ತು ಅಂದರೆ ಸಿರಾ ತಾಲೂಕಿನ ಇದು ಗಂಡಿಕೆರೆ ಮತ್ತು ಹುಣಸೇಹಳ್ಳಿ ಅಲ್ಲಿ ನೀರನ್ನ ಇಂಪೌಂಡ್ ಮಾಡಿ ನೀರನ್ನ ಶೇಖರಣೆ ಮಾಡಿ ಅಲ್ಲಿಂದ ಕೋಲಾರಕ್ಕೆ ತಗೊಂಡೋಗ್ಬೇಕು ಅಂತಕ್ಕಂಥದ್ದು ಇದಾಯಿತು. ಆ ವರದಿ ಬಂತು, ನಾವು ಎಲ್ಲ ಒಂದು ಕಡೆಗೆ ತುಮಕೂರು ಜಿಲ್ಲೆಗೆ ಒಂದು 6.5 TMC ಅಲೋಕೇಶನ್ ಸಿಗ್ತಲ್ಲ ಅಂತೇಳಿ ನಾವು ಸಮಾಧಾನ ಮಾಡ್ಕೊಂಡು ಸುಮ್ಮನಾದ್ವಿ. ಅದಾದಮೇಲೆ ನಾವು ಸುಮಾರು 2008 ನಾವು ಇದಕ್ಕೆ ಚಾಲನೆ ನೀಡಿದ್ವಿ. ನಾವು ಅಲ್ಲೇ 2004 ನಾವು ಚಾಲನೆ ಮಾಡೋದಕ್ಕೆ ಶುರು ಮಾಡಿದ್ವಿ. ಎತ್ತಿನೊಳೆ ಯೋಜನೆ ಪ್ರಥಮವಾಗಿ ನಾವು ಪ್ರಸ್ತಾಪ ಮಾಡಿದ್ದು ಅಂತ ಹೇಳಿದ್ರೆ ಗುಂಡ್ಯ ಮತ್ತು ವೇದಾವತಿ ಇದೇ ವಣಿವಿಲಾಸಕ್ಕೆ ಡೈವರ್ಷನ್ ಅಂತೇಳಿ ಒಂದು ಯೋಜನೆ ತಯಾರು ಮಾಡಿದ್ವಿ.
ಇದು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ NWDA ಏಜೆನ್ಸಿ ಅಂತೇಳಿ ಕೇಂದ್ರ ಸರ್ಕಾರದ ಕೆಳಗೆ ಬರ್ತಕ್ಕಂತ ಏಜೆನ್ಸಿಯವರು ಬಂದು ಯೋಜನೆಯನ್ನು ಮಾಡಿ ಯೋಜನೆ ಇದು ಸಾಬೀತಾಗತ್ತೆ, ಇದು ಹಾಕಿ ಮಾಡಬಹುದು ಅಂತ ಹೇಳಿದ್ರು. ಆಗ ಯೋಜನೆಯನ್ನ ಕ್ಲಿಯರ್ ಮಾಡಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಸ್ಟೇಟ್ ಗೌರ್ಮೆಂಟ್ ಅಪ್ರೂವಲ್ ಬೇಕು, ಇದು ತಗಡುಕ ಅಂತ ಹೇಳಿದ್ರು. ಆಗ ಅದನ್ನ ಪ್ರಸ್ತಾಪನೆ ತಗೊಂಡು ನಾನು ಯಡಿಯೂರಪ್ಪನವ್ರ ಹತ್ರ ಬಹಳಷ್ಟು ಸರಿ ಹೋದೆ. ಯಡಿಯೂರಪ್ಪನವರು ಒಪ್ಪಿಗೆ ಕೊಡ್ಲಿಲ್ಲ ಅದನ್ನ. ತದನಂತರ ಅವರು ಸದಾನಂದ ಗೌಡರು ಬಂದ್ರು. ಸದಾನಂದ ಗೌಡರಿಗೆ ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ಆಗ ಸದಾನಂದ ಗೌಡರು ಏನ್ ಮಾಡಿದ್ರು, ಇದು ಅಲ್ಲಿ ಎತ್ತಿಮಳೆ ಅಂತಂದ್ರೆ 7 ಹಳ್ಳಗಳ ನೀರನ್ನ ಶೇಖರಣಿಸ್ತಕ್ಕಂಥದ್ದು, ಮೆಣಸಿನಳ್ಳ, ಎತ್ತಿನೊಳೆ, ಈ ರೀತಿಯಾದಂಥ ಹಳ್ಳಗಳಿಂದ ನೀರು ಡೈವರ್ಟ್ ಮಾಡ್ತಕ್ಕಂಥದ್ದು. ಆಗ ಅವರು ಏನು ಹೇಳಿದ್ರು, ಎತ್ತಿನೊಳೆ ಅಂತ ಕರೆಯೋಣ, ಎತ್ತಿನೊಳೆ ದೊಡ್ಡಳ, ಅದಕ್ಕೆ ವೇದಾವತಿ ಡೈವರ್ಷನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಂತೇಳಿ ಹೆಸರು ಬದಲು ಮಾಡಿ ಅದೇ ಯೋಜನೆಯನ್ನು ಮುಂದುವರಿಸಿದ್ವಿ. ಆಗ ನಾವೇನು ಪ್ಲಾನ್ ಮಾಡಿದ್ವಿ ಅಂತಂದರೆ, ಅಷ್ಟೊತ್ತಿಗೆ ನಮಗೆ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಆಯಿತು 2009 ಏನಂತ, ಸ್ಕೀಮ್ ಬಿ ಅಲೊಕೇಶನ್ ನಿಯರ್ ಆಯಿತು. ಆಗ 2009 ಅಲೊಕೇಶನ್ ಆದಾಗ ನಮ್ಮ ಸರ್ಕಾರ ಬರೋಷ್ಟೊತ್ತಿಗೆ ನಾವು 2013 ಬರೋವಾಗ ಅದನ್ನು ಸ್ಕೀಮ್ ಬಿನಲ್ಲಿ ನೀರಿನ ಅಲೊಕೇಶನ್ ತಗೊಂಡು ಒಟ್ಟು 30 TMC ಮಾಡ್ಕೊಂಡ್ವಿ. ಮೊದಲು 23 TMC ಇತ್ತು, 30 TMC ಮಾಡ್ಕೊಂಡ್ವಿ. 30 TMC ನೀರು ಮಾಡ್ಕೊಂಡು ಅದನ್ನು 10 TMC ತುಮಕೂರು ನಾಲೆಗೆ ಮತ್ತು 20 TMC ಚಿತ್ರದುರ್ಗ ನಾಲೆಗೆ ಅಂತೇಳಿ ನಾವು ಮಾಡ್ಕೊಂಡ್ವಿ. ಈಗ 10 TMC ತುಮಕೂರು ನಾಲೆ ಅಂತಕ್ಕಂಥದ್ದು, ನಾವು ಇದೇ ವಸ್ತುರ್ಗಕ್ಕೆ ಇಲ್ಲಿ ಒಂದು ಕಾರ್ಯಕ್ರಮ ನಡೆದಾಗ ನಾನು ಮತ್ತು ಸಿದ್ದರಾಮಯ್ಯನವರು ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಚಾಲನೆ ನೀಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಆಗ ಇದು ವಿಚಾರ ಪ್ರಸ್ತಾಪ ಆಗಿ ಅದನ್ನು ನಾನು ಬೇಡಿಕೆ ಇಟ್ಟು ಮುಖ್ಯಮಂತ್ರಿಗಳಾದ್ರೆ 10 TMC ನೀರನ್ನ ಪೈಪಲ್ಲಿ ತಗೊಂಡೋಗೋಕ್ಕಾಗೋದಿಲ್ಲ, ಅದು ಮರುಪರಿಶೀಲನೆ ಮಾಡಿ, ಅದನ್ನು KC ರೆಡ್ಡಿ ವರದಿನ ಮರುಪರಿಶೀಲನೆ ಮಾಡಿ ಎತ್ತಿನೊಳೆ ಮುಖೇನ ನಾವು ಕೋಲಾರಕ್ಕೆ ಕೊಡೋಣ, ಈ ನೀರೆಲ್ಲದೂ ಕೂಡ ನಾವು ಬಳಸ್ಕೊಳೋಣ ಅಂತೇಳಿ ಭದ್ರಾ ಮೇಲ್ದಂಡಗಿ ಯೋಜನೆ ಬರತಕ್ಕಂಥ ಎಲ್ಲ ನೀರನ್ನು ಕೂಡ ಅದನ್ನು ನೈಸರ್ಗಿಕವಾಗಿ ತೆರೆದ ನಾಲೆಯಲ್ಲಿ ತಗೊಂಡೋಗೋದು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆ ಥರ ಮಾಡಿ 10 TMC ಮಾಡಿ ಈಗ ತರೀಕೆರೆಯಿಂದ ಹಿಡಿದು ಹೊಸದುರ್ಗ ಬಾರ್ಡ್ರು ಅಂದರೆ ಚಿಕ್ಕನಾಯಕನಹಳ್ಳಿ ಬಾರ್ಡ್ರವರೆಗೂ ಕೂಡ ಕಾಮಗಾರಿ ಈಗಾಗಲೇ ಚಾಲನೆಯಲ್ಲಿದೆ, ಚಾಲನೆ ಆಗಿದೆ. ಚಿಕ್ಕನಾಯಕನಹಳ್ಳಿ ಬಾರ್ಡ್ರಿಂದ ಈಗ ಬುಕ್ಕಾಪಟ್ಟಣದವರೆಗೂ ಕೂಡ ಈಗ ಚಾಲನೆ ಆಗಬೇಕು, ಅದಕ್ಕೆ ಟೆಂಡರ್ ಆಗಿದೆ. ಈ ತಿಂಗಳು 25 ಲಾಸ್ಟ್ ಡೇಟ್, ಬಹುಶಃ ಈ ತಿಂಗಳಲ್ಲಿ ಅದು ಟೆಂಡರ್ ಮುಗೀತದೆ ಮತ್ತು ಕಾಮಗಾರಿಗೆ ಚಾಲನೆ ಆಗ್ತದೆ. ಇಷ್ಟೊಂದು ಲಾಂಗ್ ಪೀರಿಯಡ್ ಆಗ್ತಾವಂತೆ ಎಲ್ಲ ಪ್ರಾಜೆಕ್ಟ್ಸ್ 4 ಆಂಧ್ರದಲ್ಲ. ಇದೇನಾಗ್ತದೆ ಅಂದರೆ ಆಂಧ್ರ ಇನ್ನೊಂದು ಅಂತಲ್ಲ, ಇಲ್ಲಿ ಯೋಜನೆ ಮಾಡಬೇಕಾದಾಗ ನಮ್ಮ ಕರ್ನಾಟಕಕ್ಕೆ ಈ ರೀತಿಯಾದಂಥ ಲಿಫ್ಟ್ ಇರಿಗೇಷನ್ಸು, ಇದು ಲಿಫ್ಟಲ್ಲಿ ಬರ್ತಕ್ಕಂಥದ್ದು, ಈಗ ನಾವು ನೋಡಿದ್ವಿ 2 ಕಡೆ ಲಿಫ್ಟ್ ಆಗುತ್ತೆ. ಇದು ಲಿಫ್ಟು, ಈ ರೀತಿಯಾಗಿ ಲಿಫ್ಟ್ ಅಂತಕ್ಕಂಥದ್ದು ಹೊಸದು ಕರ್ನಾಟಕಕ್ಕೆ. ಇದಕ್ಕೆ ವಿದ್ಯುತ್ ಶಕ್ತಿ ಎಲ್ಲಿದೆ, ಅದೆಲ್ಲಿದೆ, ಇದೆಲ್ಲಿದೆ, ಇದು ದೂರಂಟ್ ಪ್ರಶ್ನೆಗಳು ಅದೆಲ್ಲದಕ್ಕೂ ಕೂಡ ಇವತ್ತು ನೋಡಿದ್ವಿ ನಾವು. ಡೆಡಿಕೇಟೆಡ್ ಪವರ್ ಅಲ್ಲಿ ಎಲ್ಲ ಕಡೆನೂ ಕೂಡ ಪವರ್ ಸ್ಟೇಷನ್ ಮಾಡಿ ಅದಕ್ಕೆ ನೀರನ್ನು ಅದಕ್ಕೆ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ನೀರು ಲಿಫ್ಟ್ ಮಾಡೋಂಥ ಕೆಲಸವನ್ನು ಮಾಡಿದ್ವಿ. ಇದು ಲಿಫ್ಟ್ ಇರಿಗೇಷನ್ ಅಂತಕ್ಕಂಥದ್ದು ಕರ್ನಾಟಕ ಇದು ಸ್ವಲ್ಪ ಮಟ್ಟಿಗೆ ಹೊಸದು, ಹಾಗಾಗಿ ಇದೆಲ್ಲದೂ ಕೂಡ ಡಿಲೇ ಆಯಿತು. ಈಗ ಚಿತ್ರದುರ್ಗ ಸುಮಾರು 60 km ಈಗಾಗಲೇ ಚಾನಲ್ ಆಗೋಗಿದೆ, ಈಗ ತುಮಕೂರ್ದು ಪ್ರಾರಂಭ ಆಗ್ತದೆ. ಈಗ ನಮಗೆ ಮುಖ್ಯವಾಗಿ ತುಂಗಾದಿಂದ ಬರೋದಕ್ಕೆ ಅಲ್ಲಿ ಫಾರೆಸ್ಟ್ ಪ್ರಾಬ್ಲಮ್ ಇದೆ, ಅದು ಅದರಿಂದ ಬಂದ 8-10 km ಚಾನಲ್ ಆಗಿಲ್ಲ. ಬಹುಶಃ ಅದನ್ನು ಸಾಲ್ವ್ ಮಾಡಿದ್ರೆ ಅದನ್ನು ಸರ್ಕಾರ ಏನಾಗುತ್ತೆ ಅದನ್ನು ಒಂದು ಡೆಡಿಕೇಟೆಡ್ ಆಗಿ ಅದನ್ನು ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಪ್ರಯತ್ನಪಟ್ಟರೆ ಅವರು ಅದನ್ನು ಬಹುಶಃ ಒಂದು ವರ್ಷದೊಳಗಾಗಿ ಅದನ್ನು ಕಾಮಗಾರಿಯನ್ನು ಮುಗಿಸಿ ಮುಂದಿನ ವರ್ಷದಕ್ಕೆ ಸಂಪೂರ್ಣವಾಗಿ ನೀರನ್ನ ವಾಣಿ ವಿಳಾಸಕ್ಕೆ ಸುಮಾರು 30 TMC ವರೆಗೂ ನೀರು ಹರಿಸೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಸರ್, ಇದು ಸಮನ್ವಯ ಅಧಿಕಾರ ನೇಮಕ ಮಾಡಿಲ್ಲ, ಅದಕ್ಕೆ ಈ ಕೆಲವೆಲ್ಲ ಇಂಜಿನಿಯರ್ಸ್ ಈ ಅರಣ್ಯ ಇಲಾಖೆದು ಅದು ಲ್ಯಾಂಡ್ ಅಕ್ವಿಷನ್ ಎಲ್ಲ ಪ್ರಾಪರ್ ಮಾಡೋಕ್ಕಾಗ್ತಿಲ್ಲ, ಇದಕ್ಕೆ ಡಿಲೇ ಆಗ್ತದೆ ಅಂತ ಕೇಳ್ಬರ್ತದೆ. ನಾವು ಸರ್ಕಾರದಲ್ಲಿದ್ದಾಗ ಅದನ್ನು ನಾವು ವಿಶೇಷವಾಗಿ ಗಮನದಲ್ಲಿ ಇಟ್ಕೊಂಡಿದ್ವಿ. ಅದಕ್ಕೆ ಒಂದು ಸ್ಪೆಷಲ್ ಆಫೀಸರ್ಸ್ ಅಂತ ಮಾಡಿ ಲ್ಯಾಂಡ್ ಅಕ್ವಿಷನ್ಗೆ ಕೆಲವು ಸ್ಪೆಷಲ್ ಡಿಸಿ ಗ್ರೇಡ್ನರ್ನೆಲ್ಲ ಇಟ್ಟು ಇಂಜಿನಿಯರ್ಸ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇಟ್ಟು ಇದೆಲ್ಲದೂ ಕೂಡ ಕೋಆರ್ಡಿನೇಷನ್ ಮಾಡ್ತಾ ಇದ್ವಿ.
ಈಗ ಅದೆಲ್ಲ ಸ್ವಲ್ಪ ಸ್ಥಗಿತ ಆಗಿದೆ. ಆ ಕಾರಣಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇರ್ತಕ್ಕಂಥದ್ದು. ಈ ಡಿಲೇನ ಈ ಸರ್ಕಾರದ ಮಟ್ಟದಲ್ಲಿ ಇದನ್ನ ತ್ವರಿತವಾಗಿ ಮಾಡುವಂಥ ಕೆಲಸವನ್ನು ಮಾಡೋದು. ಈಗ ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅಷ್ಟೇ. ಶಿರಕ್ಕೆ ಯಾವಾಗ ಬರ್ಬೋದು ಸರ್ ಬೆತ್ತಮಲ್ಲಿ? ಭವಿಷ್ಯದ ಜನ ಸಹಕಾರ ಕೊಟ್ಟರೆ ಬುಕ್ಕಾಪಟ್ಟಣಕ್ಕೆ ಒಂದು ವರ್ಷ ಎರಡು ವರ್ಷದಲ್ಲಿ ಲಿಫ್ಟ್ ತರೋದಕ್ಕೆ ತೊಂದರೆ ಇಲ್ಲ. ಬಂದು ಅಟ್ಲೀಸ್ಟ್ ಒಂದು ಎರಡು ವರ್ಷನಾದ್ರೂ ಬೇಕಾಗ್ತದೆ. ಅದು ನಮ್ಮ ಸ್ಕೀಮ್ ಪ್ರಕಾರ ಒಂದು ವರ್ಷ ಅಂತೇಳಿ ಅದು ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಅಮೌಂಟನ್ನು ನಾವು ಕೊಡಬೇಕು, ಜನ ತಕರಾರು ಮಾಡಿದ ಕೊಡಬೇಕು. ಬಹುಶಃ ನನಗನ್ಸೋದು ಚಿಕ್ಕಬಳ್ಳಾಪುರ ಭಾಗದಲ್ಲಿ ನಾವು ನೀರು ಹೋಗ್ತದಲ್ಲ ಅಲ್ಲಿ ಅಂಥ ಮರಗಳಿಗಾಗಲಿ ಮಾಲಿಕೆಗಳು ಏನು ಬರೋದಿಲ್ಲ. ಅದು ತೆರೆದ ಓಪನ್ ಲ್ಯಾಂಡೇ ಜಾಸ್ತಿ ಇರೋದ್ರಿಂದ ತೊಂದರೆ ಆಗೋದಿಲ್ಲ. ಸರ್, ಇದು ಭದ್ರಾ ಯೋಜನೆ ನೀರು ಶಿರಾಗ್ ತಲುಪಿದ್ರೆ ಸಿಂಹಪಾಲ ಯಾವ ಮುಖ್ಯಮಂತ್ರಿ ಸರ್? ಅದು ಅಂದರೆ ಯೋಜನಾ ಕಾರ್ಯರೂಪಕ್ಕೆ ಕ್ರೆಡಿಟ್ ಯಾರಿಗೆ ಸರ್? ಅದು ಸಿಂಹಪಾಲ ಸೇರಬೇಕಾದ್ರೆ ಸೇರೋದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳನ್ನೇ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಒಂದು ಕಡೆ ಎಸ್ ಎಂ ಕೃಷ್ಣ ಚಾಲನೆಯನ್ನು ಕೊಟ್ಟರು, ಧರ್ಮ ಸಿಂಗ್ ಅವರಲ್ಲಿ ಕೆಸರಡಿ ಸಮಿತಿ ಆಯಿತು, ಸಿದ್ದರಾಮಯ್ಯ ಕಾಲದಲ್ಲಿ ತತ್ವಶಃ ಅನುಷ್ಠಾನ ಆಯಿತು. ಯಡಿಯೂರಪ್ಪ ಕಾಲದಲ್ಲಿ ಪ್ರಾರಂಭ ಶಂಕುಸ್ಥಾಪನೆ ಮಾಡಿದರು. ಶಂಕುಸ್ಥಾಪನೆ ಮಾಡಿದ್ರು ಅದು ಪ್ರಾಜೆಕ್ಟನ್ನು ಕಾಂಟ್ರವರ್ಸಿ ಆಗಿ ಅದು ಸಿ ಓ ಡಿ ರೆಫರ್ ಆಗೋಯಿತು. ಅಷ್ಟರೊಳಗೆ ಮುಗಿತು. ಅಷ್ಟರೊಳಗೆ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರ ಬಂದಮೇಲೆ ನಾವೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ವಿ. ಹಂಗಾಗಿ ಅದಕ್ಕೆ ಯೋಜನೆ ಮಾಡಿದ್ವಿ. ಈಗೇನು ಮಾಡಿದ್ವಿ, ವಿಶ್ವೇಶ್ವರಯ್ಯ ಜಲ ನಿಗಮ ಅಂತೇಳಿ ನಿಗಮವನ್ನು ಮಾಡಿ ಅದರಡಿನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ಮಧ್ಯ ಕರ್ನಾಟಕ ಹೆಲ್ಪ್ ಆಗ್ತಕ್ಕಂಥ ಎತ್ತಿನೊಳ ಯೋಜನೆ ಎರಡನ್ನು ಸೇರಿಸಿ ಆ ನಿಗಮದ ವ್ಯಾಪ್ತಿನಲ್ಲಿ ತಂದು ಆ ವಿಶೇಷವಾಗಿ ಹಣವನ್ನು ಕೊಟ್ಟು ಪದೇ ಪದೇ ಕ್ಯಾಬಿನೆಟ್ ಮುಂದೆ ಬರೋ ಬದಲು ಹಣ ಎಷ್ಟು ಬೇಕಾದರೂ ಕೂಡ ಖರ್ಚು ಮಾಡೋಕ್ಕೆ ಒಂದು ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಈಗ ಒಂದು ವರ್ಷಕ್ಕೆ ನಾವು ಸುಮಾರು 12,000 to 15,000 crore ಕೂಡ ಕೊಡ್ತೀವಿ ಅದಕ್ಕೆ. ಆದರೆ ಖರ್ಚಾಗೋದು ಮಾತ್ರ ಎರಡು ಯೋಜನೆಯಿಂದಲೂ 5,000-6,000 crore ಅಷ್ಟೇ ಖರ್ಚಾಗ್ತಕ್ಕಂಥ, ಅದರ ಮೇಲೆ ಆಗ್ತಾ ಇಲ್ಲ. ಸೊ ಇದು ಹಣ ಇದೆ, ಬಟ್ ಎಲ್ಲೊಂದು ಕಡೆಗೆ ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಫೇಸ್ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಲ್ಯಾಂಡ್ ಅಕ್ವಿಷನ್ ದೊಡ್ಡ ಪ್ರಾಬ್ಲಮ್. ಪ್ರಾಜೆಕ್ಟ್ ಕಾಸ್ಟ್ ಮುಂಚೆಯಲ್ಲ 2,800 crore 3,000 ಇಲ್ಲ ಇಲ್ಲ ಈಗ ಈಗ 12,364 crore ಆಗಿದೆ. ಇಲ್ಲ ಇದು ಸ್ವಾಭಾವಿಕವಾಗಿ ಎಸ್ಕಲೇಟ್ ಆಗೇ ಆಗ್ತದೆ. ಈಗ 12,334 crore ಅಂದ್ರೆ ಒಂದೇ ಅವತ್ತೇ ಎಲ್ಲ ಕೆಲಸ ಪ್ರಾರಂಭ ಮಾಡಿದ್ರೆ ಅದು ಆಗ್ತಿರ್ಲಿಲ್ಲ. ಒಂದು ಕಡೆಗೆ ಹಣಕಾಸಿನ ತೊಂದರೆಗಳು ಬರ್ತದೆ ಸರ್ಕಾರದ ಮಟ್ಟದಲ್ಲಿ, ಇನ್ನೊಂದು ಕಡೆಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಲ್ಯಾಂಡ್ ಅಕ್ವಿಷನ್ ಮತ್ತು ಎಕ್ಸಿಕ್ಯೂಷನ್ ಇದೆಲ್ಲದೂ ಕೂಡ ಪ್ರಾಬ್ಲಮ್ ಬರ್ತದೆ. ಲಾಂಗ್ ಪೀರಿಯಡ್ ತಗೊಂತ ಸರ್? ತುಂಬ ಲಾಂಗ್ ಪೀರಿಯಡ್ ಇಲ್ಲ ಇಲ್ಲ ಲಾಂಗ್ ಪೀರಿಯಡ್ ಅಂತಂದ್ರೆ ಇದು ನಾವು ಬೆನ್ನಟ್ಟಿ ಬೆನ್ನಟ್ಟಿ ಅಂದ್ರೆ ನಾವು ಹೇಳಬೇಕು ತ್ವರಿತವಾಗಿ ಆಗ್ತಾ ಇರೋದೇ ಈ ಕಾಲ ಈಗಲ್ಲ. ಲಾಂಗ್ ಪೀರಿಯಡ್ ತಗೊಂಡಿದ್ದೆ ಲಾಂಗ್ ಪೀರಿಯಡ್ಗೆ ಇದರಲ್ಲಿ ಒಂಥರ ಅಲ್ಲ ನಾನಾ ತರದ ಸಮಸ್ಯೆ ಬರ್ತದೆ. ಈಗ ಫಾರೆಸ್ಟ್ ಪ್ರಾಬ್ಲಮ್ ಬರುತ್ತೆ, ಈಗ ಬುಕ್ಕಾಪಟ್ಟಣದ ವೈಲ್ಡ್ ಲೈಫ್ ಪ್ರಾಬ್ಲಮ್ ಬರುತ್ತೆ, ಫಾರೆಸ್ಟ್ ಪ್ರಾಬ್ಲಮ್ ಇದೆ, ಅದೆಲ್ಲದೂ ಬಗೆಹರಿಸ್ಕೊಂಡು ಹೋಗ್ಬೇಕು ಅಂತ ಅಂದಾಗ ಟೈಮ್ ಹಿಡಿದೆ ಹಿಡಿತದೆ. ಆಮೇಲೆ ಅದಕ್ಕೆ ಇದ್ರ ಮೇಲೆ ಕೋರ್ಟ್ ಹಾಕಿದ್ರು, NGT ದಿಲ್ಲಿನಲ್ಲಿ ಕೋರ್ಟನ್ನ ಕೇಸ್ ಹಾಕಿದ್ರು ಈ ಯೋಜನೆಯನ್ನ ಕ್ಲಿಯರ್ ಮಾಡಬೇಡಿ ಅಂತೇಳಿ. ಆಗ ನಾವು ಸರ್ಕಾರದ ನಾನೇ ಕಾನೂನು ಮಂತ್ರಿಯಾಗಿ ಅದು ಹೋರಾಟ ಮಾಡಿ ಅದನ್ನು ಕೇಸ್ ಗೆದ್ವಿ, ಗೆದ್ದು ಈಗ ಯೋಜನೆ ನಡೀತಾ ಇದೆ. ನಮ್ಮ ಭರವಸೆ ಅಂತ ಹೇಳಿದ್ರೆ ಜನರ ಸಹಕಾರ ಕೊಟ್ಟು ಈಗ ನೋಡಿ ಹೊಸದುರ್ಗದಲ್ಲಿ ಇಲ್ಲೇ ನಾವು ಎಲ್ಲಿ ನಿಂತು ಮಾತಾಡ್ತಿದ್ದೀವಿ, ಇಲ್ಲಿ ಶಾಸಕರು ಗೋವಿಂದಪ್ಪನವರು ಕ್ರಿಯಾಶೀಲವಾಗಿ ಭೂಮಿಯನ್ನು ಬಿಡಿಸ್ಕೊಡ್ತಾರೆ, ಅವರ ರೈತರನ್ನು ಮನಸ್ಸೊಲಿಸಿ ಭೂಮಿಯನ್ನು ಬಿಡಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಈಗ ನಾಳೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭ ಆದಾಗ ಚಿಕ್ಕಬಳ್ಳಾಪುರ ನಾನು ಹಳೆ ಕ್ಷೇತ್ರನೂ ಕೂಡ ಹಳೆ ಕ್ಷೇತ್ರದಲ್ಲಿ ಅದು ಈ ಟೆಂಡರ್ ಆಗ್ತಾ ಇದೆ, ಕಾಮಗಾರಿ ಪ್ರಾರಂಭ ಆಗೋದ್ರೊಳಗಾಗಿ ನಾನು ಈಗ ಮಧ್ಯಾಹ್ನ ಇಂಜಿನಿಯರ್ಸ್ ಹತ್ರ ಕೂತು ಅದನ್ನೇ ಮಾತಾಡಿದೆ. ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ನಲ್ಲಿ ಏನೇ ಪ್ರಾಬ್ಲಮ್ ಇದೆ, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅದನ್ನು ಕೂತು ಮಾತಾಡಿದ್ವಿ. ಈಗ ಅದನ್ನು ಸಂಬಂಧಪಟ್ಟಂಥವ್ರ ಹತ್ರ ಈಗ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಅವ್ರ ಗಮನಕ್ಕೂ ತಂದು ಕುರಿತ ಮಾಡೋದಕ್ಕೆ ಎಲ್ಲ ಕ್ರಮ ತಗೊಂಡಿದ್ದೀವಿ. ಶಿರಾ ಶಾಸಕ ಬಿ ಸತ್ಯನಾರಾಯಣ್ ಹಾಗೂ ಸಪ್ತಗಿರಿ ಹಾಸ್ಪಿಟಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಹೃದಯ, ಕಿಡ್ನಿ ಹಾಗೂ ನರ ದೌರ್ಬಲ್ಯ ರೋಗಿಗಳಿಗೆ ಅಂಬೇಡ್ಕರ್ ಭವನದಲ್ಲಿ ಉಚಿತ ಚಿಕಿತ್ಸೆ ನೀಡಲಾಯಿತು.
ಶಿರಾ ಶಾಸಕ ಬಿ ಸತ್ಯನಾರಾಯಣ್ ಹಾಗೂ ಸಪ್ತಗಿರಿ ಹಾಸ್ಪಿಟಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಹೃದಯ, ಕಿಡ್ನಿ ಹಾಗೂ ನರದೌರ್ಬಲ್ಯ ರೋಗಿಗಳಿಗೆ ಶಿರಾದ ಅಂಬೇಡ್ಕರ್ ಭವನದಲ್ಲಿ ಉಚಿತ ಚಿಕಿತ್ಸೆ ನೀಡಲಾಯಿತು. ಬೆಳಗ್ಗೆ 9 ಗಂಟೆಯಿಂದಲೇ 100 ಸಂಖ್ಯೆಯಲ್ಲಿ ರೋಗಿಗಳು ಈ ಶಿಬಿರದಲ್ಲಿ ಪಾಲ್ಗೊಂಡು ಇದರ ಪ್ರಯೋಜನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮುದುಮಡು ರಂಗಶಾಮಯ್ಯ, ಮುದುಮಡು ಮಂಜುನಾಥ್, ನರಸಿಂಹೇಗೌಡರು, ಜೇಸಸ್ ಗೌಡ, ಸೋಮಶೇಖರ್, ಮಹಾದೇವ್, ರಾಮಚಂದ್ರಪ್ಪ ಹಾಗೂ ಶಿರಾ ಸರ್ಕಾರಿ ಆಸ್ಪತ್ರೆಯ ಹಿರಿಯ ಆರೋಗ್ಯ ಸಹಾಯಕರಾದ ಶ್ರೀನಿವಾಸ್, ಶುಶ್ರೂಷಕಿಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಸಪ್ತಗಿರಿ ಆಸ್ಪತ್ರೆಯ ನುರಿತ ತಜ್ಞರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಸಂದರ್ಭದಲ್ಲಿ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ್ ರವರನ್ನು ಮಾತನಾಡಿಸಿದಾಗ, ಇವತ್ತು ತಜ್ಞ ವೈದ್ಯರುಗಳು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇದರ ವತಿಯಿಂದ ಬಂದು ಶಿರಾದಲ್ಲಿ ವೈದ್ಯಕೀಯ ಶಿಬಿರವನ್ನು ಇವತ್ತು ಇಟ್ಕೊಂಡಿದ್ದಾರೆ, ನಡೀತಾ ಇದೆ. ಕೆಲಸ ಮಾಡಿದ್ದೀವಿ ಅನ್ನೋ ಭಾವನೆ ನಮಗೂ ಸಹ ಇದೆ ಇವತ್ತು. ಹಾಗಾಗಿ ಇಂಥ ಕ್ಯಾಂಪ್ಗಳನ್ನು ಮುಂದಿನ ದಿನಗಳಲ್ಲಿ ಕನಿಷ್ಠ ಪಕ್ಷ ತಿಂಗಳಿಗೆ ಒಂದಾದರೂ ಕ್ಯಾಂಪ್ಗಳನ್ನು ಆಯೋಜಿಸಬೇಕು ಅಂತ ಮನಸ್ಸು ಮಾಡಿದ್ದೇವೆ. ಹಾಗಾಗಿ ನಮ್ಮ ತಾಲೂಕಿನ ಜನಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ, ನಮ್ಮ ಕೈಲಾದಷ್ಟು ಮಟ್ಟಿಗೆ ಇಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಇನ್ನೂ ಹೆಚ್ಚು ಅವರಿಗೆ ನಿಗಾ ಬೇಕಾಗಿದ್ದರೆ ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ ನಾವು ಒಂದು ಅವರನ್ನು ನೋಡ್ಕೊಳ್ಳೋವಂಥ ಜವಾಬ್ದಾರಿ ಮಾಡಿ ದೊಡ್ಡ ದೊಡ್ಡ ಆಪರೇಷನ್ಗಳಿಗೆ ಅವಶ್ಯಕತೆ ಇದ್ದರೆ ನಾವೆಲ್ಲ ಸೇರಿಕೊಂಡು ಮಾಡಿಸುವಂಥದ್ದೇ ಒಂದು ಕಾರ್ಯಕ್ರಮ ಹಾಕ್ಕೋಬೇಕು, ಹಾಕ್ಕೊಂಡಿದ್ದೀವಿ, ಅದನ್ನು ಮುಂದುವರಿಸ್ತೀವಿ. ಈಗ ಐಡೆಂಟಿಫೈ ಆಗಿದ್ದಾರಲ್ಲ ಅವ್ರನ್ನೆಲ್ಲ ಫ್ರೀಯಾಗಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಅವಶ್ಯಕತೆ ಇದೆ. ಅವ್ರನ್ನೆಲ್ಲ ಕರ್ಕೊಂಡೋಗಿ ಫ್ರೀಯಾಗಿ ಬೆಂಗಳೂರಿಗೆ ಕರ್ಕೊಂಡೋಗಿ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ, ಚಿಕಿತ್ಸೆ. ಗ್ರಾಮಾಂತರ ಪ್ರದೇಶದಲ್ಲಿ ಈ ಥರದ ಒಂದು ಕ್ಯಾಂಪ್ ಗ್ರಾಮಾಂತರ ಪ್ರದೇಶ ಗ್ರಾಮಗಳಲ್ಲೂ ಇಲ್ಲ, ಅದು ಹೋಬಳಿ ವಯಸ್ಸು ಅನ್ನೋದು ಮಾಡ್ಬೋದು, ಇದನ್ನೇ ಅಲ್ಲಿ ಮಾಡ್ಬೋದು. ಅಲ್ಲಿ ನೋಡಿಕೊಂಡು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಕಮ್ಯುನಿಟಿ ಸೆಂಟರ್ ಹಾಲುಗಳಲ್ಲಿ ಮಾಡೋ ಒಂದು ಯೋಚನೆಯೂ ಮಾಡ್ತೀವಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.